ಚನ್ನಪಟ್ಟಣದ ವಿಧಾನಸಭಾ ಕ್ಷೇತ್ರದ ಮಹಾಜನರೇ ಏನೊಂದು ಚನ್ನಪಟ್ಟಣ ವಿಧಾನ ಸಭೆಯ ವಿಧಾನಸಭಾ ಕ್ಷೇತ್ರದ ಉಪ ಚುನಾವಣೆಯ ಅಭ್ಯರ್ಥಿಯಾಗಿರುವಂಥ ಸನ್ಮಾನ್ಯ ಕುಮಾರ್ ನಿಖಿಲ್ ಕುಮಾರಸ್ವಾಮಿಯವರ ಪರವಾಗಿ ಮತಯಾಚನೆಯನ್ನು ಮಾಡಲಿಕ್ಕೆ ತಮ್ಮೆಲ್ಲರ ಆಶೀರ್ವಾದ ತಮ್ಮೆಲ್ಲರ ಬೆಂಬಲವನ್ನು ಪಡೀಲಿಕ್ಕೆ ಇವತ್ತು ವೇದಿಕೆ ಮೇಲೆ ಹಾಸನರಾಗಿರುವ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಮಣ್ಣಿನ ಮಗ ಮಾಜಿ ಪ್ರಧಾನಮಂತ್ರಿಗಳಾದಂಥ ಎಚ್ ಡಿ ದೇವೇಗೌಡ್ರೆ ಹಾಗೆ ಕೃಷಿ ಬಡ್ಜೆಟ್ ಅನ್ನು ಕೊಟ್ಟು ಸತತವಾಗಿ ನಾಲ್ಕು ಬಾರಿ ಮುಖ್ಯಮಂತ್ರಿಗಳಾಗಿ ರೈತರ ಪರವಾಗಿ ಬಡವರ ಪರವಾಗಿ ಮಹಿಳೆಯರ ಪರವಾಗಿ ಯುವಕರ ಪರವಾಗಿ ಯಶಸ್ವಿಯಾಗಿ ಕೆಲಸವನ್ನು ಮಾಡಿದಂಥ ಮಾಜಿ ಮುಖ್ಯಮಂತ್ರಿಗಳಾದಂಥ ಬಿ ಎಸ್ ಯಡಿಯೂರಪ್ಪನವರೇ ರೈತರ ಸಾಲವನ್ನು ಮನ್ನಾ ಮಾಡಿ ಇಡೀ ರಾಜ್ಯದಲ್ಲಿ ಒಂದು ಒಳ್ಳೆ ಆಡಳಿತವನ್ನು ಕೊಟ್ಟು ಜನಪರವಾಗಿ ಬಡವರ ಪರವಾಗಿ ಮಹಿಳೆಯರ ಪರವಾಗಿ ಶಾಶ್ವತ ನೀರಾವರಿಯನ್ನ ಕೊಟ್ಟಂತ ಮಾಜಿ ಮುಖ್ಯಮಂತ್ರಿಗಳು ಕೇಂದ್ರ ಸಚಿವರುಗಳಾದಂತ ಸನ್ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರೇ ನಮ್ಮ ವಿಧಾನಸಭೆಯ ಪ್ರತಿಪಕ್ಷದ ನಾಯಕರು ಎಲ್ಲ ಇಲಾಖೆಗಳಲ್ಲೂ ಕ್ರಾಂತಿಕಾರಿಯಾಗಿ ಕೆಲಸವನ್ನು ಮಾಡಿ ಇವತ್ತು ಕಾಂಗ್ರೆಸ್ ಪಕ್ಷವನ್ನ ಬೈಲಿಗಿಳ್ದಿರುವಂಥ ಯಶಸ್ವಿಯಾಗಿ ಬೈಲಿಗಿಳೆದಿರುವಂಥ ಸನ್ಮಾನ್ಯ ಅಶೋಕಣ್ಣನವರೇ ಇದೇ ಜಿಲ್ಲೆಯ ಮಗನಾದಂಥ ನಮ್ಮ ಬೆಂಗಳೂರು ಇಡೀ ರಾಜ್ಯದಲ್ಲೇ ಜನಪ್ರಿಯತೆಯನ್ನು ಪಡೆದಿರುವಂಥ ವಿ ಸೋಮಣ್ಣ ಕೇಂದ್ರ ಸಚಿವರಾಗಿರುವಂಥ ವಿ ಸೋಮಣ್ಣ ಸಾಹೇಬ್ರೆ ಹಾಗೆ ನಿಮ್ಮ ಅಚ್ಚುಮೆಚ್ಚಿನ ಲೋಕಸಭಾ ಸದಸ್ಯರು ಇದು ನಾನು ರಾಜಕಾರಣ ಮಾಡಲಿಕ್ಕೆ ಬಂದಿಲ್ಲ ರಾಷ್ಟ್ರಕರಣವನ್ನು ಮಾಡಲಿಕ್ಕೆ ಬಂದಿದ್ದೀನಿ ಅಂತ ನಿಮ್ಮೆಲ್ಲರ ಆಶೀರ್ವಾದವನ್ನು ಪಡೆದು ಜೇಬೇರಿಯನ್ನು ಪಡೆದಂತ ಡಾಕ್ಟರ್ ಮಂಜುನಾಥ್ ಅವರೇ ಹಾಗೆ ನಿಮ್ಮ ನಿಮ್ಮ ನಮ್ಮೆಲ್ಲರ ಅಚ್ಚುಮೆಚ್ಚು ನಿಮ್ಮ ಮನೆಯ ಮಗ ನಿಮ್ಮ ಮನೆಯ ಮಗ ನಿಮ್ಮ ಸೇವಕ ನಿಮ್ಮ ಸೇವಕನಾಗಿ ನಾನು ಸೇವೆಯನ್ನು ಸಲ್ಲಿಸಬೇಕು ಅಂತ ಬಯಸಿ ಇವತ್ತಿಲ್ಲಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಅಭ್ಯರ್ಥಿಯಾಗಿ ಎನ್ ಡಿ ಎ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರುವಂತ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಅಭ್ಯರ್ಥಿಯಾಗಿರುವಂತ ನಿಖಿಲ್ ಸ್ವಾಮಿ ಅವರೇ ಇನ್ನು ವೇದಿಕೆ ಮೇಲಿರುವಂತ ಸಮಯದ ಅಭಾವ ಎಲ್ಲ ಗಣ್ಯಮಾನ್ಯರು ಮಾಜಿ ಸಚಿವರು ವಿಧಾನಸಭೆಯ ಸದಸ್ಯರು ವಿಧಾನ ಪರಿಷತ್ತಿನ ಸದಸ್ಯರು ಲೋಕಸಭಾ ಸದಸ್ಯರು ರಾಜ್ಯಸಭಾ ಸದಸ್ಯರು ಎಲ್ಲರೂ ವೇದಿಕೆ ಮೇಲಿದ್ದಾರೆ ಅವರೆಲ್ಲರ ಉಪಸ್ಥಿತಿಯನ್ನ ಗೌರವಿಸಿ ಆತ್ಮೀಯರೇ ಏನೊಂದು ಶನ್ಪಟ್ಣ ವಿಧಾನಸಭಾ ಕ್ಷೇತ್ರ ಇದು ಇಲ್ಲಿನ ಜನರು ನಾನು ನೋಡಿದಾಗ ಬಹಳಷ್ಟು ಶ್ರಮಜೀವಿಗಳು ಬಹಳಷ್ಟು ಶ್ರಮಜೀವಿಗಳು ಬಹಳ ಕಷ್ಟಪಡುವಂಥ ಜನರು ಪ್ರಬುದ್ಧರು ಬಹಳಷ್ಟು ತಿಳುವಳಿಕೆ ಇರುವಂಥ ಜನರು ನಿಮ್ಮ ಆಶೀರ್ವಾದದ ಮೂಲಕ ಏನು ತಾವೆಲ್ಲ ಕುಮಾರಣ್ಣನವ್ರನ್ನ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಒಬ್ಬ ಶಾಸಕನಾಗಿ ಆಯ್ಕೆಯನ್ನು ಮಾಡಿ ನೀವು ಆಯ್ಕೆ ಮಾಡಿದಂಥ ಸಂದರ್ಭದಲ್ಲಿ ಅವರು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಎಲ್ಲ ರೈತರ ಸಾಲವನ್ನು ಮನ್ನಾ ಮಾಡಿ ಸತ್ಯಗಾಲ ಯೋಜನೆಯನ್ನು ಸತ್ಯಗಾಲ ಯೋಜನೆ ಇವತ್ತು ಹೇಳಬೇಕು ಅಂದರೆ ಈ ಜಿಲ್ಲೆಗೆ ಜೀವನಾಡಿ ಹೇಗೆ ದೇವೇಗೌಡರು ಸಾಹೇಬರು ಈಗ್ಲೂರು ಡ್ಯಾಮನ್ನು ಕಟ್ಟಿದ್ರು ಅದಕ್ಕಿಂತ ಇನ್ನೂ ಉತ್ತಮವಾಗಿ ಈ ಜಿಲ್ಲೆಗೆ ಕೊಡುಗೆ ಕೊಟ್ಟಿರುವಂತವರು ಕುಮಾರಣ್ಣನವರು ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ಸತ್ಯಗಾಲ ಯೋಜನೆ ಮಾಡೋ ಮೂಲಕ ಇವತ್ತು ಈ ರಾಮನಗರ ಜಿಲ್ಲೆ ಬಯಲು ಪ್ರದೇಶ ಒಣ ಪ್ರದೇಶ ಇಲ್ಲಿ ನೀರಿಗಾಗಿ ಹಾಹಾಕಾರ ಬದುಕನ್ನು ಕಟ್ಕೋಬೇಕಂದ್ರೆ ಕಷ್ಟ ಇಲ್ಲಿ ಹಳ್ಳಿಗಳಲ್ಲೇ ಇರಬೇಕು ನಮ್ಮ ತಂದೆ ತಾಯಿಯರ ಜೊತೆನೇ ಇರಬೇಕು ನಮ್ಮ ಗ್ರಾಮದಲ್ಲೇ ಇರಬೇಕು ನಮ್ಮ ಅಣ್ಣ ತಮ್ಮದ ಜೊತೆನೆ ಇರಬೇಕು ನಮ್ಮ ಗ್ರಾಮಸ್ಥರ ಜೊತೆಯಲ್ಲೇ ಇರಬೇಕು ಈ ಬದುಕನ್ನು ಕಟ್ಕೋಬೇಕು ಅಂದ್ರೆ ನಮ್ಮ ಗ್ರಾಮಗಳು ಉದ್ಧಾರ ಆಗಬೇಕು ನಮ್ಮ ಹಳ್ಳಿಗಳು ಉದ್ಧಾರ ಆಗ್ಬೇಕು ಇದಾಗಬೇಕಂದ್ರೆ ಮೂಲಭೂತ ಸೌಕರ್ಯ ಒಂದು ನೀರಿನ ವ್ಯವಸ್ಥೆಗೆನೆ ಕೊರತೆ ಬಂದರೆ ನಾವು ಬದುಕನ್ನು ಕಟ್ಕೊಳ್ಳಿ ಎಲ್ಲಿ ಸಾಧ್ಯವಾಗುತ್ತೆ ಇದನ್ನು ಅರ್ಥ ಮಾಡಿಕೊಂಡು ಶಾಶ್ವತ ನೀರಾವರಿ ಯೋಜನೆಯನ್ನು ಕೊಟ್ಟಿದ್ದಾರೆ ಯಾವ ಚುನಾವಣೆಯನ್ನು ಗೆದ್ದು ತಕ್ಷಣ ಅಧಿಕಾರಕ್ಕೆ ಬಂದ ಇಪ್ಪತ್ನಾಲ್ಕು ಗಂಟೆ ಒಳಗಡೆನೆ ರೈತರ ಸಾಲ ಮನ್ನಾವನ್ನ ಮಾಡದಂತ ನಿಮ್ಮ ಪ್ರತಿನಿಧಿ ನಿಮ್ಮ ಶಾಸಕರಾಗಿ ಕೆಲಸ ಮಾಡಿ ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದಂಥ ಕುಮಾರಣ್ಣನವರ ಕೆಲಸ ಒಂದು ಎರಡಲ್ಲ ನೂರಾರು ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ ಅದು ರೇಷ್ಮೆ ಮಾರುಕಟ್ಟೆ ವಿಚಾರದಲ್ಲಾಗಿರಲಿ ಮಾವು ಸಂಸ್ಕರಣಾ ಘಟಕದ ವಿಚಾರ ಆಗಿರಲಿ ನಮ್ಮ ರಾಮನಗರ ಜಿಲ್ಲೆಗೆ ವೈದ್ಯಕೀಯ ಕಾಲೇಜ್ ಆಗಲಿ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಆಗಲಿ ಬೆಂಗಳೂರು ಯೂನಿವರ್ಸಿಟಿ ಆಗಲಿ ಸಾಂಸ್ಕೃತಿಕ ಯೂನಿವರ್ಸಿಟಿ ಆಗಲಿ ನೀವು ಹೇಳ್ತಾ ಹೋಗಿ ಇಂಥ ನೂರಾರು ಕೆಲಸಗಳು ಜಲ್ ಜೀವನ್ ಮಿಷನ್ ತರೋದರಿಂದ ಹಿಡಿದು ಪ್ರತಿಯೊಂದು ಕೆಲಸಗಳನ್ನು ಮಾಡಿದ್ದಾರೆ ಈ ಕೆಲಸಗಳನ್ನು ಮಾಡಿದ್ದಾರೆ ಅದೇ ನೀವು ಕಾಂಗ್ರೆಸ್ ಪಕ್ಷವನ್ನು ಕೇಳಿ ಈ ಕಾಂಗ್ರೆಸ್ ಪಕ್ಷವನ್ನು ಕೇಳಿ ಈ ಜಿಲ್ಲೆಗೆ ನಿಮ್ಮ ಕೊಡುಗೆ ಏನು ಯಾವ ರೀತಿ ನೀರಾವರಿನ ತಂದಿದ್ದೀರಾ ಏನು ಒಳ್ಳೆ ಕೆಲಸ ಮಾಡಿದ್ದೀರಾ ಈ ಜಿಲ್ಲೆಯಿಂದ ಎಂಟು ಬಾರಿ ಶಾಸಕರಾಗಿದ್ದಾರೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಈ ಜಿಲ್ಲೆಯ ಕೊಡುಗೆ ನಿಮ್ದೇನು ಅಂತ ನಾನು ಕೇಳಕ್ಕೆ ಬಯಸ್ತೀನಿ ಈ ಜಿಲ್ಲೆಗೆ ರಾಮನಗರಕ್ಕೆ ಮೆಡಿಕಲ್ ಕಾಲೇಜ್ ಕೊಟ್ಟರೆ ಆ ಮೆಡಿಕಲ್ ಕಾಲೇಜನ್ನು ಅವ್ರ ವಿಧ ಅವ್ರ ಕ್ಷೇತ್ರಕ್ಕೆ ಒಂದು ಉಪಮುಖ್ಯಮಂತ್ರಿಗಳಾಗಿ ಕೆಪಿಸಿಸಿ ಅಧ್ಯಕ್ಷರಾಗಿ ಅವರ ವಿಧಾನಸಭಾ ಕ್ಷೇತ್ರಕ್ಕೆ ಒಂದು ಕಾಲೇಜನ್ನು ಪಡೆಯುವಂಥ ಶಕ್ತಿನೂ ಇಲ್ಲದಂಥ ವ್ಯಕ್ತಿನೇ ಡಿ ಕೆ ಶಿವಕುಮಾರ್ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಒಂದು ಮೆಡಿಕಲ್ ಕಾಲೇಜ್ ರಾಮನಗರ ಮೆಡಿಕಲ್ ಕಾಲೇಜ್ನ ಕತ್ಕೊಂಡು ಹೋಗುವಂಥ ಪರಿಸ್ಥಿತಿ ನಿಮ್ಗೆ ಏನು ಬಂದಿತ್ತು ರಾಮನಗರಕ್ಕೆ ಕೊಟ್ಟಂಥದ್ನ ಅದು ಏನು ಸರ್ಕಾರದಿಂದ ಕೊಟ್ಟಿರಲಿಲ್ಲ ರಾಜೀವ್ ಗಾಂಧಿ ಯೂನಿವರ್ಸಿಟಿಯಿಂದ ಕೊಟ್ಟಂತ ಕಾಲೇಜು ಅಲ್ಲಿನ ಹಣ ಈ ಕೊಟ್ಟಂತ ಹಣವನ್ನ ಈಗಲೂ ಸಹ ಸ್ಥಾಪನೆಯನ್ನು ಮಾಡದೆ ಎಲ್ಲ ರೀತಿಯಾದಂಥ ಆಸ್ಪತ್ರೆ ಇದ್ದು ಒಂದು ವರ್ಷದೊಳಗಡೆ ಸ್ಥಾಪನೆ ಮಾಡಲಿಕ್ಕೆ ಸಾಧ್ಯವಿತ್ತು ಇದನ್ನು ಸ್ಥಾಪನೆ ಮಾಡಿಲ್ಲ ಈ ರೀತಿ ಹೇಳ್ತಾ ಹೋದ್ರೆ ಯಾವ ಕೆಲಸದಲ್ಲೂ ಯಾವ ಕಾರ್ಯದಲ್ಲೂ ಈ ಜಿಲ್ಲೆಯ ಬಗ್ಗೆ ಕಾಳಜಿಯನ್ನು ವಹಿಸಿದಂಥ ಯಾವ ಸಂದರ್ಭದಲ್ಲೂ ಕಾಳಜಿಯನ್ನು ವಹಿಸಿಲ್ಲ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಆಯಿತು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಇದ್ದಾರೆ ಈ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾದ ನಂತರ ಒಂದೇ ಒಂದು ಸಲಿ ನಮ್ಮ ರಾಮನಗರ ಜಿಲ್ಲೆಗೆ ಬಂದಿದ್ರ ಈಗ ಚುನಾವಣೆ ಪ್ರಚಾರಕ್ಕೆ ಬಂದಿದ್ದಾರೆ ಮತಯಾಚನೆಯನ್ನು ಮಾಡಲಿಕ್ಕೆ ಬಂದಿದ್ದಾರೆ ಹೊರತು ರಾಮನಗರ ಜಿಲ್ಲೆಗೆ ಏನಾರ ಏನಾರು ಒಂದು ವ್ಯವಸ್ಥೆ ಕೊಡಬೇಕು ಅಭಿವೃದ್ಧಿಯನ್ನು ಮಾಡಬೇಕು ಸೌಕರ್ಯ ಕೊಡಬೇಕು ಇಲ್ಲಿ ಬದುಕನ್ನು ಕಟ್ಟಲಿಕ್ಕೆ ಏನು ಸಹಕಾರ ಕೊಡಬೇಕು ಅನ್ನೋಂತ ಒಂದೇ ಒಂದು ನ್ಯಾಯಪೇಸ ಒಂದೇ ಒಂದು ನ್ಯಾಯಪೇಸ ಒಂದೇ ಒಂದು ನ್ಯಾಯಪೇಷವನ್ನು ಕೊಟ್ಟಿಲ್ಲ ಇಂಥವರು ಇವರ ಅಭ್ಯರ್ಥಿ ಇವರ ಪಕ್ಷಕ್ಕೆ ಓಟನ್ ಕೇಳ್ತಾರಲ್ಲ ಯಾವ ಆತ್ಮಸಾಕ್ಷಿ ಇಟ್ಕೊಂಡು ಕೇಳ್ತಾರೆ ಯಾವ ನೈತಿಕತೆಯನ್ನು ಇಟ್ಕೊಂಡು ಕೇಳ್ತಾರೆ ಒಂದು ಆತ್ಮ ಸಾಕ್ಷಿನಾರ ಬೇಡವ ಇವ್ರಿಗೆ ಇಂಥ ವ್ಯಕ್ತಿಗಳಿಗೆ ನಾವೇನಾರು ಮತ ಕೊಟ್ಟರೆ ಏನಂದ್ ಸಂದೇಶ ಕೊಡ್ಲಿಕ್ಕೆ ಕೊಟ್ಟಿದೀವಿ ಇವತ್ತು ರೈತರ ಪರವಾಗಿ ಏನಾದ್ರು ಒಂದೇ ಒಂದು ಕೆಲಸ ಮಾಡಿದಾರಾ ಇವತ್ತು ರೈತರು ಈ ಬಯಲು ಬಯಲು ಪ್ರದೇಶದಲ್ಲಿ ಬಯಲು ಪ್ರದೇಶದಲ್ಲಿ ಏನೊಂದು ಬೋರನ್ನು ತೆಗೆಯೋ ಮೂಲಕ ತಮ್ಮ ವ್ಯವಸಾಯವನ್ನು ಮಾಡ್ಕೋಬೇಕು ಅಂತ ಪ್ರಯತ್ನವನ್ನು ಮಾಡ್ತಾರೆ ಇವತ್ತೊಂದು ಟ್ರಿ ಸಿ ಬೇಕು ಅಂದರೆ ಮೂರು ಲಕ್ಷ ರೂಪಾಯಿ ದುಡ್ಡು ಕಟ್ಟಬೇಕು ಒಂದು ಟಿ ಸಿ ಅಂದರೆ ಮೂರು ಲಕ್ಷ ರೂಪಾಯಿ ದುಡ್ಡು ಕಟ್ಟಬೇಕು ಹಾಲು ಉತ್ಪಾದನೆ ಮಾಡಿ ಹೆಂಗೋ ನಮ್ಮ ಬದುಕನ್ನು ಕಟ್ಕೋತಾರೆ ನಮ್ಮ ಹೆಣ್ಮಕ್ಳು ಅಂದರೆ ಆ ಹಾಲು ಉತ್ಪಾದಕರಿಗೂ ಸಬ್ಸಿಡಿನೇ ಕೊಟ್ಟಿಲ್ಲ ಹಾಲಿನ ಬೆಲೆ ಏರಿಸ್ತಾರೆ ಅದನ್ನು ನಮ್ಮ ಹಾಲು ಉತ್ಪಾದಕರಿಗೆ ಹಣ ವರ್ಗಾಯಿಸಲ್ಲ ಬೆಲೆ ಏರಿಕೆ ಮಾಡ್ತಾ ಹೇಳ್ತಾರೆ ಅಲ್ಲಿ ನಾವು ರೈತರಿಗೆ ಕೊಡಬೇಕು ಹಾಲು ಉತ್ಪಾದಕರಿಗೆ ಹಣ ಕೊಡಬೇಕು ಅದನ್ನು ಅವ್ರಿಗೆ ವರ್ಗಾಯಿಸ್ತೀವಿ ಅಂತ ಹೇಳ್ತಾರೆ ಆದರೆ ಪಡೆದಿದ ತಕ್ಷಣವೇ ಯಾವ ಹಾಲು ಉತ್ಪಾದಕರಿಗೂ ಇಲ್ಲ ಏನೂ ಇಲ್ಲ ಈ ರೀತಿ ಕೆಲಸವನ್ನು ಆಡಳಿತದಲ್ಲೂ ಅಭಿವೃದ್ಧಿ ಅಂತ ಇವರಿಂದ ಏನೂ ಕಾಣಲಿಕ್ಕೆ ಇಲ್ಲ ಅಭಿವೃದ್ಧಿ ಶೂನ್ಯ ಇವತ್ತು ಯೋಗೇಶ್ವರ್ ಅವ್ರು ಹೇಳ್ತಾ ಇದ್ದಾರೆ ಯಾಕಪ್ಪ ನೀನ್ ಕಾಂಗ್ರೆಸ್ಗೆ ಹೋದೆ ಅಂತ ಕೇಳಿದ್ರೆ ಏನು ಮಂಜಣ್ಣ ಯಾತಕ್ಕೆ ಕಾಂಗ್ರೆಸ್ಗೆ ಹೋದೆ ಅಂತ ಜನ ಕೇಳಿದ್ರೆ ನನ್ನ ಕ್ಷೇತ್ರಕ್ಕೆ ಅಭಿವೃದ್ಧಿ ಮಾಡಬೇಕು ನನ್ನ ಜನರನ್ನ ರಕ್ಷಣೆ ಮಾಡಬೇಕು ನನ್ನ ಜನರನ್ನ ಕಾಪಾಡಬೇಕು ಅಂತ ಹೇಳಿದ್ದಾರೆ ಪ್ರಾರಂಭದಿಂದ ಯಾಕೆ ಹೋದ್ರೆ ಅಂತ ಕೇಳಿದ್ರೆ ಸೋಮಣ್ಣ ಸಾಹೇಬ್ರೆ ಇದನ್ನ ಹೇಳ್ತಿದ್ರು ಆಯಿತು ಇವತ್ತು ನೂರ ಮೂವತ್ತಾರು ಜನ ಗೆದ್ದಿದ್ದಾರೆ ಕಾಂಗ್ರೆಸ್ನಲ್ಲಿ ಈ ನೂರ ಮೂವತ್ತಾರು ಜನ ಗೆದ್ದಿರೋಂತ ಕಾಂಗ್ರೆಸ್ಸಿನ ಶಾಸಕರು ಹೇಳ್ತಿದ್ದಾರೆ ನಾವೇನಾದ್ರೂ ವಿಧಾನಸೌಧಕ್ಕೆ ಹೋಗ್ಯ ಆತ್ಮಹತ್ಯೆನ ಮಾಡ್ಕೊಳ್ಬೇಕಾ ಒಂದು ಪೈಸನ್ನು ಅಭಿವೃದ್ಧಿಗೆ ದುಡ್ಡು ಕೊಟ್ಟಿಲ್ಲ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಸಿದ್ದರಾಮಯ್ಯನವರ ಅವರ ನೇತೃತ್ವದ ಈ ಸರ್ಕಾರ ಉಪ ಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರ ನಾಯಕತ್ವದಲ್ಲಿ ನಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ನ್ಯಾಯ ಪೇಸ ಕಾಸ ಸಿಕ್ತಿಲ್ಲ ಈ ಯೋಗೇಶ್ವರ್ ಹೋಗಿ ಏನ್ ಮಾಡ್ಕೋತಾರೆ ಏನ್ ಮಾಡ್ಕೋಬೇಕು ಹಾಗಾಗಿ ಅವ್ರು ಹೇಳಿರೋಂತ ಉತ್ತರ ಅವ್ರು ಹೇಳಿರೋಂಥ ಮಾತು ಅಸತ್ಯ ಸುಳ್ಳನ್ನು ಹೇಳಿದರೆ ಇವತ್ತು ಕಾಂಗ್ರೆಸ್ ಇಂದ ಈ ಜಿಲ್ಲೆಲಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಡಿ ಕೆ ಶಿವಕುಮಾರ್ ಅವರು ರಾಮನಗರ ಅಂತ ಅಂದು ಕೆಂಗಲ್ ಹನುಮಂತ ತೈನವರು ಶಂಷದಾಬಾದ್ ಅನ್ನೋಂಥ ಹೆಸರನ್ನ ಬದಲಾಯಿಸಿ ರಾಮನಗರ ಅಂತ ರಾಮಕರಣ ಮಾಡ್ತಾರೆ ಆ ಹೆಸರು ನಾಮಕರಣವನ್ನು ರಾಮನಗರ ಹೆಸರನ್ನು ಬದಲಾಯಿಸಿ ಬೆಂಗಳೂರು ದಕ್ಷಿಣ ಅಂತ ನಾಮಕರಣ ಮಾಡಿದ್ದಾರೆ ಶಿವಕುಮಾರ್ ಅವರೇ ನಿಮ್ಗೆ ಹಲವಾರು ವರ್ಷದ ರಾಜಕೀಯ ಅನುಭವ ಇದೆ ಆಡಳಿತದ ಅನುಭವ ಇದೆ ನಾನು ಇನ್ನು ಇತ್ತೀಚೆಗೆ ಮಂತ್ರಿಯಾದ ನನ್ನ ಹಿರಿಯ ನಾಯಕರಾದಂಥ ಯಡಿಯೂರಪ್ಪನವರ ಒಂದು ಆಶೀರ್ವಾದದೊಂದಿಗೆ ನನ್ನ ಭಾಗ್ಯ ಅವರ ಒಂದು ಸಚಿವ ಸಂಪುಟದಲ್ಲಿ ನನ್ನನ್ನು ಒಂದು ಸಚಿವನಾಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು ಹಂಗಾಗಿ ನನಗೂ ಒಂದು ಸ್ವಲ್ಪ ಆಡಳಿತದ ಬಗ್ಗೆ ಒಂದು ಸ್ವಲ್ಪ ಅನುಭವ ಪಡೀಲಿಕ್ಕೆ ಸಾಧ್ಯವಾಗಿದೆ ಆದರೆ ಶಿವಕುಮಾರ್ ಅಂತ ವ್ಯಕ್ತಿ ಎಷ್ಟು ಅನುಭವ ಪಡೆದಿರುವಂಥ ವ್ಯಕ್ತಿ ಇವತ್ತೇನಾರು ಗ್ರಾಮೀಣ ಭಾಗ ಅಭಿವೃದ್ಧಿ ಆಗಬೇಕು ಅಂದರೆ ಬೇಕಾಗಿರೋದೇನು ಇಪ್ಪತ್ನಾಲ್ಕು ಗಂಟೆ ಕರೆಂಟ್ ಏನು ಬೇಕಾಗಿರೋದು ಇವತ್ತು ಗ್ರಾಮಗಳು ನಮ್ಮ ಹಳ್ಳಿಗಳು ನಮ್ಮ ಬದುಕು ಚೆನ್ನಾಗಿರಬೇಕು ಕೈಗಾರಿಕೆಗಳು ಬೇಕು ಗುಡಿ ಕೈಗಾರಿಕೆಗಳು ಮಾಡಬೇಕು ನಾವು ವ್ಯವಸಾಯವನ್ನು ಮಾಡಬೇಕು ಬದುಕನ್ನು ಕಟ್ಕೋಬೇಕು ಏನೇ ಸೇವೆ ಅದು ಶಿಕ್ಷಣದಲ್ಲಾಗಿರಲಿ ಆರೋಗ್ಯದಲ್ಲಾಗ್ಲಿ ಮೂಲಭೂತವಾಗಿ ಏನೇ ಸೇವೆ ಕೊಡಬೇಕು ಅಂದ್ರೆ ಇಪ್ಪತ್ನಾಲ್ಕು ಗಂಟೆ ಕರೆಂಟ್ ಬೇಕು ಸನ್ಮಾನ್ಯ ಶಿವಕುಮಾರ್ ಅವರೇ ಇವತ್ತು ಇಪ್ಪತ್ನಾಲ್ಕು ಗಂಟೆ ಕರೆಂಟ್ ಅನ್ನು ಕೊಡ್ತೀವಿ ಅಂತ ನೀವೇನಾದ್ರು ಹೇಳಿದ್ರೆ ಕರೆಂಟನ್ನು ಈ ಜಿಲ್ಲೆಗೆ ನಾನು ಕೊಟ್ಟಿದರೆ ನೀವು ನಿಜವಕ್ಕೂ ನಿಮ್ಮ ಅನುಭವಕ್ಕೆ ನಿಮ್ಮ ಕಾಳಜಿಗೆ ಗೌರವ ಸಿಕ್ತಿತ್ತು ಇದು ಯಾವುದು ಮಾಡಲಿಲ್ಲ ನೀವು ಬರೀ ನಾಟಕ ಬರೀ ನಾಟಕ ಬರೀ ಏನು ಹೆಸರು ಬದಲಾಯಿಸಲ್ಲೇ ನಾನು ಕೊಡುಗೆ ಈ ರೀತಿ ಒಂದು ನೆಪ ಮಾತ್ರದಲ್ಲಿ ಈ ರೀತಿ ಬದಲಾವಣೆಯ ಮೂಲಕ ತಮ್ಮ ರಾಜಕೀಯ ಹುನ್ನಾರಗಳನ್ನು ರಾಜಕೀಯ ಪ್ರೇರಿತವಾದಂಥ ಕೆಲಸಗಳು ಮಾಡಿಕೊಂಡೇ ಬಂದಿದ್ದಾರೆ ಹೊರತು ಜನರ ಬಗ್ಗೆ ರೈತರ ಬಗ್ಗೆ ಬಡವರ ಬಗ್ಗೆ ದಲಿತರ ಬಗ್ಗೆ ಮಹಿಳೆಯರ ಬಗ್ಗೆ ಒಂದು ಕಿಂಚಷ್ಟು ಕಾಳಜಿ ಇಲ್ಲದಂಥ ವ್ಯಕ್ತಿನೇ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಮತ್ತು ಕಾಂಗ್ರೆಸ್ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯನವರು ಇಂಥ ಸರ್ಕಾರ ಬೇಕಾ ನಮಗೆ ಇಂಥ ಸರ್ಕಾರಕ್ಕೆ ನಾವು ಸಂದೇಶ ಕೊಡಬೇಕಾ ಬೇಡವಾ ಬಿಸಿ ಮುಟ್ಟಿಸ್ಬೇಕಾ ಬೇಡವಾ ಬಿಸಿ ಮುಟ್ಟಿಸ್ಬೇಕಾ ಬೇಡವಾ ಹೇಳಿ ಬಿಸಿ ಮುಟ್ಟಿಸ್ಬೇಕು ನಾವು ಈ ಸರ್ಕಾರಕ್ಕೆ ಏನೊಂದು ಭ್ರಷ್ಟಾಚಾರದಲ್ಲಿ ತೊಡಗಿದರೆ ಬರೀ ಭ್ರಷ್ಟಾಚಾರ ಕಂಡು ಕಂಡಲ್ಲಿ ಎಲ್ಲಿ ನೋಡಿದ್ರು ಭ್ರಷ್ಟಾಚಾರವನ್ನು ಮಾಡ್ತಿದ್ದಾರೆ ಇವತ್ತು ಇವರ ಭ್ರಷ್ಟಾಚಾರ ಇವರ ಕೆಟ್ಟ ಆಡಳಿತದಿಂದ ಎಲ್ಲ ರೈತರು ಆತ್ಮಹತ್ಯೆಯನ್ನು ಮಾಡ್ಕೋತಿದ್ದಾರೆ ಸರ್ಕಾರಿ ಅಧಿಕಾರಿಗಳು ಆತ್ಮಹತ್ಯೆಯನ್ನು ಮಾಡ್ಕೋತಿದ್ದಾರೆ ಇಂಥ ಕೆಟ್ಟ ಸರ್ಕಾರಕ್ಕೆ ಬುದ್ಧಿಯನ್ನು ಕಲಿಸ್ಬೇಕು ಹಾಗಾಗಿ ಮಹಾಜನತೆ ಮಹಾಜನರೇ ನಿಮ್ಮನ್ನೆಲ್ಲ ಸವಿನಿಯವಾಗಿ ಪ್ರಾರ್ಥನೆಯನ್ನು ಮಾಡ್ತೀನಿ ಇವತ್ತು ಒಗ್ಗಟ್ಟು ಜನಪರವಾಗಿ ಅಭಿವೃದ್ಧಿ ಆಡಳಿತ ಇವತ್ತು ದೇಶದಲ್ಲಿ ಜನರು ನೆಮ್ಮದಿಯಾಗಿರಬೇಕು ಅಂದರೆ ಅದು ಕೇವಲ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಪಕ್ಷದಿಂದ ಮಾತ್ರ ಸಾಧ್ಯ ಈ ಒಗ್ಗಟ್ಟಿನ ಶಕ್ತಿಯನ್ನು ಈ ಒಗ್ಗಟ್ಟಿನ ಶಕ್ತಿಯನ್ನು ನೀವು ಮೊನ್ನೆ ನಡೆದಂಥ ಲೋಕಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಜೆ ಡಿ ಎಸ್ ಒಂದಾದಾಗ ಯಾವ ರೀತಿ ನಡ್ಕವನ್ನ ಕಾಂಗ್ರೆಸ್ಗೆ ಹುಟ್ಟಿಸಿದೀವಿ ಮತ್ತು ಈ ಚುನಾವಣೆಯಲ್ಲಿ ಯಾವ ರೀತಿ ನಮ್ಮ ಅಭ್ಯರ್ಥಿಗಳು ಜೆಬಿರನ್ನು ಪಡೆದಿದ್ದಾರೆ ಯಾವ ರೀತಿ ನಮ್ಮ ಮಾಜಿ ಪ್ರಧಾನಮಂತ್ರಿಗಳಾದಂಥ ಎಚ್ ಡಿ ದೇವೇಗೌಡರು ಮತ್ತು ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರ ಅದ್ಭುತ ಜೋಡಿ ಹೇಗೆ ಕರ್ನಾಟಕದಲ್ಲಿ ಸಂಚಲವನ್ನು ಇಡೀ ದೇಶದಲ್ಲಿ ಸಂಚಲನವನ್ನು ಮೂಡಿಸಿ ಒಂದು ಅಣ್ಣ ತಮ್ಮದಿರ ರೀತಿ ಅವರ ಬಾಂಧವ್ಯ ಅವರ ಪ್ರೀತಿ ವಿಶ್ವಾಸವನ್ನು ನಾವೆಲ್ಲ ಕಂಡಿದ್ದೀವಿ ಅದೇ ರೀತಿಯಲ್ಲಿ ನಮ್ಮ ಯಡಿಯೂರಪ್ಪ ಸಾಹೇಬರು ಮಾಜಿ ಪ್ರಧಾನಮಂತ್ರಿಗಳಾದಂಥ ಎಚ್ ಡಿ ದೇವೇಗೌಡರು ಕುಮಾರಣ್ಣನವರು ರೈತ ಬಂಧುಗಳು ಬಡವರ ಬಂಧುಗಳು ಯಾವಾಗ ಏನು ಕೇಳಿದ್ರು ಯಾರಿಗೇನ್ ಕೇಳಿದ್ರು ಕೊಡೋಂಥ ಕಾಮದೇನು ಏನಾರು ಈ ನಾಡಿನಲ್ಲಿ ಏನಾರಿದ್ರೆ ಅದು ನಮ್ಮ ಯಡಿಯೂರಪ್ಪ ಸಾಹೇಬರು ದೇವೇಗೌಡರು ಸಾಹೇಬರು ಕುಮಾರಣ್ಣನವರು ಇವರ ಜೋಡಿ ಈ ತ್ರಿಮೂರ್ತಿಗಳ ಜೋಡಿಗೆ ನೀವು ಆಶೀರ್ವಾದವನ್ನು ಮಾಡಬೇಕು ಅವರ ಹಿಂಬಾಲಿಕರಾಗಿ ಅವರ ಹಿಂದೆ ನಾವೆಲ್ಲ ಪ್ರಾಮಾಣಿಕವಾಗಿ ನಮಗೆ ಅಧಿಕಾರ ಇನ್ನೊಂದು ಮತ್ತೊಂದಲ್ಲ ನಮ್ಮ ನಾಡಿನ ಜನತೆ ಕರ್ನಾಟಕದಲ್ಲಿ ನಮ್ಮ ಜನರು ಚೆನ್ನಾಗಿ ಬಾಳಿ ಬದುಕಬೇಕು ನಮ್ಮ ವಿಶೇಷವಾಗಿ ರಾಮನಗರ ಜಿಲ್ಲೆ ಅಭಿವೃದ್ಧಿ ಸಮೃದ್ಧಿಯನ್ನು ಕಾಣುವಂಥ ಜಿಲ್ಲೆ ಆಗಿರಬೇಕು ಅದಕ್ಕಾಗಿ ನಾವು ನಿಖಿಲ್ ಸ್ವಾಮಿಯವರ ಜೊತೆಯಲ್ಲಿ ಅವರ ಜೊತೆಯಲ್ಲಿ ಹೆಗಲಿಗೆ ಹೆಗಲನ್ನು ಕೊಟ್ಟು ಎಲ್ಲ ಸಂದರ್ಭದಲ್ಲಿ ಅವ್ರ ಜೊತೆಯಲ್ಲಿರ್ತೀವಿ ಅವರೇ ಶಾಸಕರಾಗಿ ಆಯ್ಕೆ ಆಗ್ತಾರೆ ಅವರಿಗೆ ನಿಮ್ಮ ಆಶೀರ್ವಾದ ಬೇಕು ನಿಮ್ಮ ಮನೆ ಮಗನಿಗೆ ನಿಮ್ಮ ಸೇವಕನಿಗೆ ಅವನಿಗೆ ಆಶೀರ್ವಾದ ಕುಮಾರಸ್ವಾಮಿ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಮಾಡಬೇಕು ನಾವು ಸಹ ಅವ್ರ ಜೊತೆ ಸದಾ ಕಾಲ ಇರ್ತೀವಿ ನಿಮ್ಮ ಸೇವೆಯನ್ನು ಮಾಡ್ತೀವಿ ಸಂಪೂರ್ಣ ಅಭಿವೃದ್ಧಿ ಮತ್ತು ಕೈಗಾರಿಕೆ ಇವತ್ತು ಕುಮಾರಣ್ಣನವರ ನಾಯಕತ್ವದಲ್ಲಿ ಕೃಷಿ ಆಧಾರಿತವಾದಂಥ ಕೈಗಾರಿಕೆ ಬೇರೆ ಕೈಗಾರಿಕೆ ಬಂದೇ ಬರ್ತವೆ ಇಡೀ ರಾಜ್ಯದಲ್ಲಿ ಎರಡನೇ ಸ್ಥಾನದಲ್ಲಿ ಇರುವಂಥ ಜಿಲ್ಲೆ ಯಾವುದು ಗೊತ್ತಾ ಕೈಗಾರಿಕೆನಲ್ಲಿ ಯಾವ ಜಿಲ್ಲೆ ಎರಡನೇ ಸ್ಥಾನದಲ್ಲಿ ಇದೆ ಇಡೀ ರಾಜ್ಯದಲ್ಲಿ ಗೊತ್ತಾ ಯಾವ ಜಿಲ್ಲೆ ಗೊತ್ತಾ ಯಾವ ಜಿಲ್ಲೆ ನಮ್ಮ ರಾಮನಗರ ಜಿಲ್ಲೆ ನಮ್ಮ ರಾಮನಗರ ಜಿಲ್ಲೆ ಇಡೀ ರಾಜ್ಯದಲ್ಲಿ ಕೈಗಾರಿಕೆ ಅತಿ ಹೆಚ್ಚಿನ ಕೈಗಾರಿಕೆ ಇರುವಂಥ ಜಿಲ್ಲೆ ಆದರೂ ಅಷ್ಟು ಸಾಲಲ್ಲ ಇವತ್ತೆಲ್ಲ ಭಾಗದಲ್ಲೂ ಬರಬೇಕು ಕೈಗಾರಿಕೆ ಇವತ್ತು ಕೃಷಿ ಆಧಾರಿತವಾದಂಥ ಕೈಗಾರಿಕೆಗಳು ಅತಿ ಹೆಚ್ಚಿನ ರೀತಿ ಬರಬೇಕು ಇದಕ್ಕೆಲ್ಲ ಕೊಡುಗೆ ಕೊಟ್ಟಂಥವ್ರು ಕುಮಾರಣ್ಣನವರು ದೇವೇಗೌಡರು ಯಡಿಯೂರಪ್ಪ ಸಾಹೇಬರು ಸೋಮಣ್ಣ ಸಾಹೇಬರು ನಮ್ಮ ಅಶೋಕಣ್ಣನವರು ಈ ಥರ ಎಲ್ಲ ಗಣ್ಯಮಾನಿಯರ ಕೊಡುಗೆ ಇದೆ ಇನ್ನೂ ಅತಿ ಹೆಚ್ಚಿನ ರೀತಿ ನಮ್ಮ ರೈತರಿಗೆ ಯಾವುದೇ ಸಂದರ್ಭದಲ್ಲೂ ಬೆಲೆ ಕುಸಿತ ಆಗಬಾರ್ದು ನೀವು ಬಯಸಿದ ಬೆಲೆ ಸಿಗಬೇಕು ರೈತರು ಬೆಳೆದಂಥ ಬೆಳೆಗಳಿಗೆ ಶಾಶ್ವತ ಉತ್ತಮವಾಗಿರೋಂಥ ವೈಜ್ಞಾನಿಕವಾಗಿರುವಂಥ ಬೆಲೆಗಳು ತರಕಾರಿ ಬೆಳೆದವ್ರಿಗಾಗಿರಲಿ ತೆಂಗು ಬೆಳೆದವ್ರಾಗಿರಲಿ ಮಾವು ಬೆಳೆದಿರೋರಾಗಿರಲಿ ರೇಷ್ಮೆ ಆಗಿರಲಿ ಏನೇ ಬೆಳಿರಿ ಅದಕ್ಕೆ ವ್ಯಾಲ್ಯೂ ಅಡಿಷನ್ ಕೊಡಲಿಕ್ಕೆ ಸಾಧ್ಯವಿರೋದು ನಾನು ಸಹ ಸಚಿವನಾಗಿದ್ದಾಗ ಕುಮಾರಣ್ಣನವರು ಈ ರೀತಿ ಕೃಷಿ ಆಧಾರಿತ ಕೈಗಾರಿಕೆಯನ್ನು ಮಾಡಬೇಕು ನಾವು ಅತಿ ಹೆಚ್ಚಿನ ಫಂಡನ್ನು ತರಬೇಕು ಅಂತ ಹೇಳ್ತಿದ್ರು ಇವತ್ತು ಅವ್ರು ಕೇಂದ್ರ ಸಚಿವರಾಗಿದ್ದಾರೆ ಖಂಡಿತ ಈ ಭಾಗದಲ್ಲಿ ಕೃಷಿ ವಲಯದಲ್ಲಿ ಕ್ರಾಂತಿಯನ್ನು ಮೂಡಿಸ್ತೀವಿ ನಿಮ್ಮ ಜೊತೆ ಇರ್ತೀವಿ ನಿಮ್ಮ ಬದುಕಿಗೆ ಶಕ್ತಿಯನ್ನು ತುಂಬ್ತೀವಿ ನಿಮ್ಮ ಮನೆಗೆ ಬೆಳಕನ್ನು ಕೊಟ್ಟು ಶಾಶ್ವತವಾಗಿ ನೀವು ನೆಮ್ಮದಿಯಿಂದ ಬಾಳಲಿಕ್ಕೆ ನಿಮ್ಮ ಜೊತೆ ಅಂತ ವಿಶ್ವಾಸವನ್ನು ಕೊಟ್ಟು ನಾನು ಇಷ್ಟು ಮಾತಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂಥ ನನ್ನೆಲ್ಲ ಹಿರಿಯ ನಾಯಕ ನಾಯಕರಿಗೆ ನನ್ನ ಕೃತಜ್ಞತೆ ಮತ್ತು ಸುಭಾಷನ ಕೋರಿ ಮತ್ತೊಮ್ಮೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಿಖಿಲ್ ಕುಮಾರಸ್ವಾಮಿಯವರ ಕ್ರಮ ಸಂಖ್ಯೆ ಅವರ ಗುರುತು ಅವರ ಗುರುತು ಅವ್ರಿಗೆ ಮತವನ್ನು ಕೊಡಬೇಕು ಅವ್ರನ್ನೇ ಗೆಲ್ಲಿಸ್ಬೇಕು ದೊಡ್ಡ ಅಂತರದಿಂದ ಕಾಂಗ್ರೆಸ್ ಏನೂ ಕೊಡಲ್ಲ ನಮಗೆ ಏನು ಅಭಿವೃದ್ಧಿ ಮಾಡಲ್ಲ ಅವ್ರನ್ನ ತಿರಸ್ಕಾರವನ್ನು ಮಾಡಿ ಅಂತ ಕೇಳಿ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತೀನಿ ಭಾರತ್ ಮಾತಾ ಭಾರತೀಯ ಜನತಾ ಪಾರ್ಟಿ ಕಿ ಜೆ ಡಿ ಎಸ್ ಪಕ್ಷಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ